अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गांच वंदे भारतमातरं। टीवी विक्रम वाहिनिया एल्ला गीता चिंतकरिगे हृत्पूर्वकवाद अभिवंदनेगळु। 16ನೇ ಅಧ್ಯಾಯದ ಸ್ವರೂಪ ಎರಡು ಬಗೆಯ ಸಂಪತ್ತು ಅಂತ, ಬೇಡವಾದ ಸಂಪತ್ತು, ಬೇಕಾದ ಸಂಪತ್ತು, ಬೆಳೆಸುವ ಸಂಪತ್ತು, ಇಳಿಸುವ ಸಂಪತ್ತು, ಕೊಲ್ಲುವ ಸಂಪತ್ತು, ಬದುಕುವ ಸಂಪತ್ತು ಅಂತ ಹೀಗೆ ಅದನ್ನು ಎರಡು ವೈರುಧ್ಯ ಹೊಂದಿರುವ ಎರಡು ವಿರುದ್ಧ ದಿಕ್ಕಿನಲ್ಲಿ ನಿಂತು ನಮ್ಮ ಎಲ್ಲ ತಳಮಳಗಳನ್ನು ಅಂದರೆ ಮಧ್ಯದಲ್ಲಿ ನಿಂತು ನಾವು ಈ ಎರಡೂ ಸಂಪತ್ತುಗಳ ದಾಳಿಗೆ ಒಳಗಾಗಿ ಒಳ್ಳೆಯ ಕಡೆಗೆ ತಳ್ಳಲ್ಪಡುವುದೂ ಇದೆ, ಕೆಳಕ್ಕೆ ಮುಳುಗಿಸಲ್ಪಡುವುದೂ ಇದೆ. ಈ ಆಸುರಿ ಸಂಪತ್ತಿನ ಪ್ರಭಾವ ಏನಿರುತ್ತೆ ಅನ್ನೋದನ್ನು ಹೇಳ್ತಾ ಈ ಪದ್ಯದಲ್ಲಿ ಮುಂದೆ ಅಂದರೆ ಈ ಹಿಂದೆ ಅದರ ಪರಿಣಾಮ ಏನಿರುತ್ತೆ ಅಂತ ಹೇಳಿದರು. ಕಾಮಕ್ರೋಧ ಮೊದಲಾದ ದುರ್ಗುಣಗಳಿಗೆ ಒಳಗಾದಂತಹ ಮಂದಿ ಅನ್ಯಾಯೇನಾರ್ಥ ಸಂಚಯಾನ್, ಹೇಗಾದರೂ ಸರಿ ಅನ್ಯಾಯ ಮಾಡಿಯಾದರೂ ಸರಿ ಅದನ್ನು ನನ್ನದಾಗಿಸಿಕೊಳ್ಬೇಕು, ನಾನು ದಕ್ಕಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅದು ನನಗಲ್ಲ, ನನಗೀಗ ಸಿಕ್ಕಿದ್ದಿಷ್ಟು, ಇದರಲ್ಲಿ ನಾನು ತೃಪ್ತಿಪಟ್ಟರೆ ಭಗವಂತ ಎಲ್ಲೋ ನಮಗೆ ಬೇಕಾದ್ದನ್ನು ಕೊಟ್ಟೇ ಕೊಡ್ತಾನೆ ಅನ್ನುವ ವಿಶ್ವಾಸ ಇಲ್ಲದೆ ಏನು ಸಿಕ್ಕಿದ್ರೂ ಅದು ನನಗೆ ಬೇಕು, ಅವ್ರಿಗೆ ಮಾತ್ರ ಯಾಕೆ, ಅದು ನನಗೂ ಬೇಕು, ಇಲ್ಲಪ್ಪ ನಿನಗೆ ಇಲ್ಲಿ ಈಗ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೀದಾ ಈ ಮಾತು ಹೇಗಿರುತ್ತೆ ಅಂದರೆ, ಪಿ ಎಚ್ ಡಿ ಸ್ಟೂಡೆಂಟ್ ಆಗಿ ಬರಬೇಕು, ಹೌದಾ, ಹಾಗಿದ್ರೆ ಸರಿ ಡಿಗ್ರಿ ಮುಗಿಸ್ಕೊಂಡು ಬನ್ನಿ. ನಿಮ್ಮ ಹಿಂದಿನ ಮೇನ್ ಡಿಗ್ರಿ ಮುಗಿಸ್ಕೊಂಡು ಬನ್ನಿ ಅಂದರೆ ಇವತ್ತಿನ ಥರ ಅಲ್ಲ, ಅಕ್ಷರಾಭ್ಯಾಸ ಗೊತ್ತಿರಬೇಕು, ಗಣಿತ ಗೊತ್ತಿರಬೇಕು, ಒಂದಿಷ್ಟು ಆ ಸಬ್ಜೆಕ್ಟಿನ ಪೂರ್ವ ಸಿದ್ಧತೆ ಇರಬೇಕು ಅಂತ ಅರ್ಥದಲ್ಲಿ ಪೂರ್ವ ಸಿದ್ಧತೆ ಮಾಡ್ಕೊಂಡು ಏನು ರೀ ಸಮಾನತೆ ಅಂತ ಹೇಳ್ತೀರಿ ನೀವು, ನನ್ನ ಮಗನಿಗೆ ನೀವು ಪಿ ಎಚ್ ಡಿ ಇದ್ದಕ್ಕೆ ವ್ಯವಸ್ಥೆ ಅಲ್ಲ ರೀ, ಒಂದನೇ ಕ್ಲಾಸ್, ಎರಡನೇ ಕ್ಲಾಸ್, ಮೂರನೇ ಕ್ಲಾಸ್ ಮುಗಿಸ್ಕೊಂಡು ಬನ್ನಿ ಆಮೇಲೆ ಕೊಡೋಣ ಅಂದರೆ ಇಲ್ಲ 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 ಇಲ್ಲ, ನಮ್ಗೆ ಈಗಲೇ ಆಗಬೇಕು, ಇದೇ ಕ್ಷಣಕ್ಕಾಗಬೇಕು. ಇಲ್ಲಿ ಅಲ್ಲಿ ಎರಡು ವಿಭಾಗ ಬೇರೆ ಬೇರೆ, ಅಲ್ಲಿದ್ದವನು ಇಲ್ಲಿ ಸೇರಿಸ್ಲಿಕ್ಕಾಗಲಿ, ಇಲ್ಲಿ ಅದೆಲ್ಲ ಗೊತ್ತಿಲ್ಲ, ಸಮಾನತೆ ಅಂದಮೇಲೆ ಎಲ್ಲರ ಕಡೆಯಲ್ಲೂ ನಮ್ಮನ್ನು ಸೇರಿಸ್ಕೊಳ್ಳಿ. ಈ ರೀತಿ ಎಲ್ಲದರಲ್ಲೂ ನಾನೇನು ದಕ್ಕಿಸಿಕೊಳ್ಬೇಕು ಅಂತ ಒಂದು ಸರ್ತಿ ಮನಸ್ಸು ಮಾಡಿದ್ದೇನೆ, ಅದನ್ನು ಪಡೆದೇ ಪಡಿತೇನೆ. ಇದರಿಂದ ಆಗೋ ಸಮಸ್ಯೆ ಏನು ಅಂದರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ, ಯಾರು ನಿಜವಾಗ ಅದಕ್ಕೆ ಅರ್ಹನೋ ಅವನಿಗೆ ಆ ಸ್ಥಾನ ಸಿಗುವುದಿಲ್ಲ, ಯಾರು ಅನರ್ಹನೋ ಸಂಪಾದನೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿ ಅವನು ಬಂದು ನಿಲ್ತಾನೆ. ಅದರಿಂದಾಗಿ ಇಬ್ಬರೂ ಅಲ್ಲಿ ಕೆಲಸ ಚೆನ್ನಾಗಾಗಲ್ಲ, ಇಲ್ಲಿ ಕೆಲಸ ಮಾಡೋವನಿಗೆ ಕೆಲಸ ಸಿಗಲ್ಲ. ಇದು ಇವತ್ತು ನಡೀತು. ಇಂಟ್ರೆಸ್ಟ್ ಅನ್ನೋದು ಅವರವರಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಮುಂದುವರೆದರೆ ಮಾತ್ರ ಆವಾಗ ಎಲ್ಲರೂ ಕೂಡ ಉದ್ಯೋಗಿಗಳಾಗ್ತಾರೆ. ಇದು ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದಲೂ ಅಗತ್ಯ. ಆದರೆ ಈ ಅಜ್ಞಾನದ ತಪ್ಪಲಿನಲ್ಲಿ ಹುಲುಸಾಗಿ ಬೆಳೆದಂತಹ ದುರ್ಬುದ್ಧಿಯಿಂದಾಗಿ ಅನರ್ಥಗಳು ಏನೇನಾಗುತ್ತೆ ಅನ್ನೋದನ್ನು ಕೃಷ್ಣ ಈ ಪದ್ಯದಲ್ಲಿ ಹೇಳ್ತಾನೆ. ಇದ ಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೇ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಇಲ್ಲಿ ಇದ ಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೇ ಮನೋರಥಂ, ಇದಂ ಈ ವಿಷಯವನ್ನು ನಾನೇ ಪ್ರಯತ್ನಪಟ್ಟು ಪಡೆದದ್ದು, ಇದ ಮಧ್ಯೆ ಮಯಾ ಲಬ್ಧಂ ನಾನೇ ಇದನ್ನು ಗಳಿಸಿದ್ದು, ಇಮಂ ಪ್ರಾಪ್ಸ್ಯ ಮನೋರಥಂ ನಾನು ನಾಳೆ ಇದೇ ಸೀಟಲ್ಲಿ ಬಂದು ಕೂಡ್ತೇನೆ ನೋಡಿ ಬೇಕಿದ್ರೆ, ಅಥವಾ ನಿಮಗೆ ಇಂಥದ್ದನ್ನು ಮಾಡಿ ತೋರಿಸ್ತೇನೆ. ಈ ಆತ್ಮವಿಶ್ವಾಸವನ್ನು ತಪ್ಪು ಅಂತ ಇಲ್ಲಿ ಹೇಳಲಿಲ್ಲ, ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು. ಇದೇನು ಅಂದರೆ ನಾನು ಮಾಡ್ತಾ ಇರೋದು, ನನ್ನಿಂದಲೇ ಇದಾಗ್ತಾ ಇರೋದು, ನಾನೇ ಮಾಡುವುದು, ನಾನು ಇಲ್ಲದೇ ಇದ್ರೆ ಆಗೋದೇ ಇಲ್ಲ ಅನ್ನುವ ಅಹಂನ ಭಾವವನ್ನು ಮಾತ್ರ ಇದು ಹೇಳ್ತಾ ಇದೆ. ಕಾನ್ಫಿಡೆನ್ಸಿಂದ ಆಗತ್ತೆ ಬಿಡಿ, ಖಂಡಿತ ಅದು ನಿಮ್ಗೆ ಒಳ್ಳೆಯದೇ, ನೀವು ಆ ಪ್ರಯತ್ನ ಮಾಡಿ ನಿಮ್ಗೆ ಆ ಕೆಲಸ ಆಗುತ್ತೆ. ಪ್ರಯತ್ನ ಮಾಡಿ ಕೆಲಸ ಆಗುತ್ತೆ ಅನ್ನೋದಕ್ಕೂ ನೀವೇನು ಮಾಡದಿದ್ರು ಸಹ ಅದು ನಿಮ್ಮದೇ, ಅಥವಾ ನೀವೇನು ಅದನ್ನು ಯಾವುದು ನಮ್ಮ ವ್ಯವಸ್ಥೆಗೆ ಬರುತ್ತೋ ಇಲ್ಲೋ ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ, ನೀವು ನನ್ನ ಹತ್ರ ಬಂದು ಹೇಳಿದಿರಿ ಅಂದಮೇಲೆ ಅದು ನಿಮ್ಮದೇ ಅನ್ನುವ ರೀತಿಯಲ್ಲಿ ಅಧಿಕಾರದ ಚಲಾವಣೆಯ ಮಾತಿನ ಪ್ರಭಾವ ಏನಿದೆ, ಇದು ನಾನೇ ಎಲ್ಲವನ್ನು ಮಾಡುವುದು ಅನ್ನೋ ಅಜ್ಞಾನದ ಪ್ರಭಾವ ಅಂತ ಮತ್ತೆ ಕೊನೆಯಲ್ಲಿ ಹೇಳ್ತಾನೆ. ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ, ಈಗಾಗಲೇ ಇಷ್ಟೆಲ್ಲ ಗಳಿಸಿದ್ದೇನಲ್ವಾ, ಇದು ನಂದೇ, ನನ್ನದೇ ಪ್ರಯತ್ನದ ಫಲ, ನಾನಿಲ್ಲದೇ ಇದ್ದರೆ ಇದನ್ನು ಯಾರೂ ಕೂಡ ಗಳಿಸ್ಲಿಕ್ಕಾಗ್ತಿಲ್ಲ. ಇದಮಸ್ತೀದಮಪಿ ಮೇ
ನಾನು ಇದನ್ನ ನನ್ನ ಸ್ವಂತ ಶ್ರಮದಿಂದ ಹೌದು ಸ್ವಂತ ಶ್ರಮ ಅಂತ ಅನ್ನೋದು ಎಲ್ಲದಕ್ಕೂ ಕಳ್ಳನಿಗೂ ಸ್ವಂತ ಶ್ರಮ ಇದೆ ಆದರೆ ಎಷ್ಟರಲ್ಲಿದೆ ಗಳಿಸುವ ಪ್ರತಿಯೊಂದು ಕಣ ಕಣದಲ್ಲೂ ಇದೆ ಅಂತಂದಾಗ ಬೆವರು ಹರಿದದ್ದಿದೆ ಅಂತಂದಾಗ ಆಗ ಆ ಮಾತಿಗೆ ಅರ್ಥ ಇದೆ ಒಂದು ಒಂದು ಹಂತದಲ್ಲಿ ಅದು ತಪ್ಪೆ ಯಾಕೆಂದ್ರೆ ಸಮಾಜ ಕೊಡುತ್ತೆ ನಮಗೆ ನಾವು ಯಾವುದನ್ನು ಗಳಿಸುತ್ತೇವೆ ಅಂತನೋ ಮಾತು ಸುಳ್ಳು ಸಮಾಜದಿಂದ ನಮಗೆ ಅದು ಸಿಗುತ್ತೆ ಸಮಾಜ ನಾವು ಮಾಡುವಂತಹ ಕಾರ್ಯವನ್ನು ಒಪ್ಪಿಕೊಂಡ್ರೆ ಅದಕ್ಕೆ ಸರಿಯಾಗಿ ನಾವು ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ ನಾವು ಮಾಡುವ ಕೆಲಸದಿಂದ ಏನು ಉಪಯೋಗ ಇಲ್ಲ ಅಂತ ಸಮಾಜ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ನಾವು ಯಾವುದನ್ನು ಗಳಿಸಲಿಕ್ಕೆ ಆಗೋದಿಲ್ಲ ಎಷ್ಟೋ ಕಂಪನಿಗಳು ತೋಪೆದ್ದು ಹೋಗ್ತವೆ ಎಷ್ಟೋ ಕಾರ್ಯಗಳು ವಿಫಲವಾಗ್ತವೆ ಎಷ್ಟೋ ದೃಷ್ಟಿಕೋನಗಳು ಅನ್ಯಾಯವನ್ನೇ ಉಂಟುಮಾಡುತ್ತೆ ಉದ್ದೇಶ ಚೆನ್ನಾಗಿ ಇರುತ್ತೆ ಆದರೆ ಅದರಿಂದ ಒಳಗಿನಿಂದ ಇರುವ ಹುಳುಕುಗಳನ್ನು ಉಪಯೋಗಿಸಿಕೊಂಡು ಬೇಡವಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಯಾರೋ ಕೊಡುವ ದುಡ್ಡನ್ನು ನಾನು ನನ್ನ ಕೈಯಿಂದ ಕಿತ್ತುಕೊಂಡು ನಾನು ಕೊಟ್ಟೆ ಅಂತ ಹೇಳುವಂತ ಒಂದು ದುರ್ಬುದ್ಧಿ ಏನಿರುತ್ತೆ ಇದು ನನ್ನದು ಅತ್ತೆ ಸಂಪತ್ತನ್ನು ಅಳಿಯ ದಾನ ಮಾಡಿದ ಅಂತ ಒಂದು ಗಾದೆ ಹೀಗೆ ನಾನೇ ಎಲ್ಲ ಮಾಡಿದ್ದು ಅಂತ ಹಮ್ಮಿನಿಂದ ಮಾತನಾಡುವಂತ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಕೃಷ್ಣ ಇದನ್ನು ಅಜ್ಞಾನದ ಮೂಟೆ ಇದು ಈ ಊಟೆ ಒಡೆದು ಹೋದರೆ ಯಾವ ರೀತಿಯಿಂದಲೂ ಕೂಡ ಮುಂದೆ ಅವನಿಗೆ ತಲೆ ಎತ್ತಿ ನಡೀಲಿಕ್ಕಾಗಲ್ಲ ಜೀವನದಲ್ಲಿ ಘಾಸಿ ಆಗುವುದು ಅಂತ ಅನ್ನೋದು ನಿಶ್ಚಿತ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಇನ್ನೊಮ್ಮೆ ನಾನು ಮತ್ತಷ್ಟು ಮಾಡ್ತೇನೆ ಇನ್ನೂ ಬೇಕು ಮತ್ತೂ ಬೇಕು ಭವಿಷ್ಯತಿ ಪುನಃ ಧನಂ ಇದು ಮುಂದೆ ಬರಲೇಬೇಕು ಮುಂದಿನದಕ್ಕೆ ಇಷ್ಟೆಲ್ಲ ನಾನು ಸಂಪಾದನೆ ಮಾಡ್ತೇನೆ ಸಂಪಾದನೆ ಮಾಡುವುದನ್ನೇ ತಪ್ಪು ಅಂತ ಹೇಳಲೇ ಇಲ್ಲ ಹಿಂದಿನ ಮುಂದಿನ ಈ ಇಷ್ಟೇ ಶ್ಲೋಕವನ್ನು ಇಟ್ಕೊಂಡು ಕೆಲವರೆಲ್ಲ ಓ ಹಾಗಾದರೆ ಯಾರೆಲ್ಲ ಈಗ ವ್ಯವಸ್ಥೆಯಿಂದ ದುಡಿತಾ ಇದ್ದಾರೆ ಅವರು ತಪ್ಪ ಅಂತ ಕೆಲವರು ಇನ್ನು ಕೆಲವರು ನೋಡಿ ಕೃಷ್ಣನೂ ಹೇಳಿದ್ದಾನೆ ನಮ್ಮ ಕಮ್ಯುನಿಸಮ್ಗೆ ಬೇಕಾದ ಒಬ್ಬನ ಹತ್ರನೇ ದುಡ್ಡಿರಬಾರದು ಎಲ್ಲರಿಗೂ ಹಂಚಬೇಕು ಅಂತ ಹೇಳಿದ್ದಾನೆ ಎರಡೂ ಜನ ತಮಗೆ ಬೇಕಾದ ಹಾಗೆ ತಮ್ಮ ಮೂಗಿನ ನೇರಕ್ಕೆ ಈ ಶ್ಲೋಕವನ್ನು ಹೇಳ್ಕೊಳ್ಳುವ ಅವಕಾಶ ಇರುತ್ತೆ ಯಾವಾಗಲೂ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ಏನು ನಡೀತಾ ಇದೆ ಅದರ ಪರಿಣಾಮ ಏನಾಗ್ತಾ ಇದೆ ಎರಡನ್ನೂ ಯೋಚನೆ ಮಾಡಿದರೆ ಆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಅಥವಾ ಒಂದು ಶ್ಲೋಕವನ್ನು ಹೇಳಿದ್ರು ಅಂತಾದರೆ ಈ ಇದರ ವಿಷಯವಾಕ್ಯ ಏನು ಅಂತ ನೋಡಿದ್ರೆ ಹಿಂದೇನು ಹೇಳಿಕೊಟ್ರು ಇದು ಆಸುರ ಜ್ಞಾನದ ಪ್ರಭಾವ ಅಂದರು ಮುಂದೇನು ಹೇಳಿಕೊಳ್ತಾ ಇದ್ದರೆ ಇದರಿಂದ ಆದ ಪರಿಣಾಮಗಳೇನು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದೆರಡನ್ನು ಮಧ್ಯದಲ್ಲಿ ಇಟ್ಟುಕೊಂಡು ನೋಡಿದರೆ ಡಿಮೋಟಿವೇಟ್ ಮಾಡಲಿಕ್ಕಿರುವಂಥ ಮಾತಲ್ಲ ಅನ್ನೋದು ಗೊತ್ತಾಗುತ್ತೆ ಇದು ಇದು ಹೇಳಲಿಕ್ಕೆ ಹೊರಟದ್ದು ಅಹಂಕಾರದ ಅಜ್ಞಾನದ ಪರಮಾವಧಿಯಿಂದಾಗಿ ಯಾವ ಮಾತನ್ನು ಕೂಡ ನನ್ನಿಂದಲೇ ಎಲ್ಲ ಅಂತ ಆಡುವ ಪರಿಸ್ಥಿತಿಯಿಂದ ಏನೆಲ್ಲ ತೊಂದರೆ ಆಗುತ್ತೆ ಯಾಕೆ ಹಾಗೆ ಮಾತಾಡಬಾರ್ದು ಅನ್ನೋದನ್ನು ಇದು ಹೇಳಲಿಕ್ಕೆ ಹೊರಟಿದೆ ಅನ್ನೋದು ಗೊತ್ತಾಗುತ್ತೆ ಇನ್ನೂ ಒಂದಿಷ್ಟು ಮಾತುಗಳನ್ನು ಹೇಳ್ತಾನೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅನ್ನುವ ಅಂಶಗಳನ್ನು ಕೃಷ್ಣ ಮುಂದೆ ಮಾತಾಡ್ತಾನೆ ಮತ್ತೆ ಆ ಮುಂದಿನ ಶ್ಲೋಕದ ಅಭಿಪ್ರಾಯವನ್ನು ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ